ಒಂದು ವಿಚಾರನ ಕೆಲವು ವಿಚಾರಗಳನ್ನ ಹಂಚ್ಕೊಳ್ಳೋಕ್ಕೆ ನಾನು ಬಂದಿದ್ದೀನಿ. ನಿನ್ನೆ ಏಪ್ರಿಲ್ 14ವರೆಗೂ ಲಾಕ್ಡೌನ್ನ ಘೋಷಿಸಲಾಗಿತ್ತು. ನಿನ್ನೆ ಮತ್ತೆ ಏಪ್ರಿಲ್ 14ನೇ ತಾರೀಕಿಂದ ಮೇ 3ನೇ ತಾರೀಕುವರೆಗೂ ಈ ಲಾಕ್ಡೌನ್ ಅನ್ನ ಮುಂದುವರಿಸಲಾಗಿದೆ. ನನಗೆ ನಿನ್ನೆಯಿಂದ ಅನೇಕರು ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಸರ್ ಆ ಟಿವಿನಲ್ಲಿ ಹಾಗೆ ಬರ್ತಾ ಇದೆ, ಏನೋ SSLC ಪರೀಕ್ಷೆ ಇಲ್ದೇನೆ ಪಾಸ್ ಮಾಡಿಬಿಡ್ತಾರಂತೆ, PUC ಪರೀಕ್ಷೆ ಇಲ್ದೇನೆ ಪಾಸ್ ಮಾಡಿಬಿಡ್ತಾರಂತೆ, ಇನ್ನು 3 ತಿಂಗಳು ಶಾಲಾ ಕಾಲೇಜು ಇರೋದಿಲ್ವಂತೆ, ಆರೋಗ್ಯ ಇಲಾಖೆಯಿಂದ ಶಿಕ್ಷಣ ಇಲಾಖೆಗೆ ಈ ರೀತಿ ಮಾಡಬೇಕು ಅಂತ ಸೂಚನೆ ಬಂದಿದೆಯಂತೆ. ಶಿಕ್ಷಣ ಇಲಾಖೆ ಈ ರೀತಿ ನಾವು ಮಾಡ್ತೀವಿ ಅಂದರೆ ಪರೀಕ್ಷೆ ಇಲ್ದೇನೆ ಪಾಸ್ ಮಾಡ್ತೀವಿ, 3 ತಿಂಗಳು ಕಾಲೇಜು ಓಪನ್ ಮಾಡೋದಿಲ್ಲ ಶಾಲಾ ಕಾಲೇಜು, ಈ ರೀತಿ ಶಿಫಾರಸ್ನ ಕಳಿಸಿದೆಯಂತೆ, ಮತ್ತೆ ಸರ್ಕಾರ ಅದನ್ನು ಒಪ್ಪಿಕೊಂಡಿದೆಯಂತೆ. ಈ ರೀತಿ ಬರ್ತಾ ಇದೆ ಅಂತ ಬಹಳ ಜನ ಆತಂಕದಿಂದ ನಮಗೆ ಫೋನು ವಾಟ್ಸಪ್ಪು ಕಳಿಸ್ತಾ ಇದ್ದಾರೆ. ಈಗ ಶಿಕ್ಷಣ ಇಲಾಖೆನಲ್ಲಿ ಒಬ್ಬರು ಆಯುಕ್ತರಿದ್ದಾರೆ, ಶಿಕ್ಷಣ ಇಲಾಖೆಯಲ್ಲಿ ಒಬ್ಬರು ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ, ಶಿಕ್ಷಣ ಇಲಾಖೆಗೆ ನಾನೊಬ್ಬ ಸಚಿವನಿದ್ದೀನಿ. ನಾವೆಲ್ಲ ಕೂತ್ಕೊಂಡು ನಿರ್ಧಾರ ಮಾಡಬೇಕು. ನಾವು ಕೂತ್ಕೊಂಡು ನಿರ್ಧಾರ ಮಾಡ್ದೇನೆ ಅದು ಹೇಗೆ ಟಿವಿ ಚಾನಲ್ಲು ಹೇಳಿಬಿಡ್ತು ನನಗೆ ಅರ್ಥ ಆಗ್ತಾ ಇಲ್ಲ. ನೋಡಿ, ನಾನು ಮೊದಲೇ ಹೇಳ್ತಾ ಇದ್ದೀನಿ, ಇದೊಂಥರ ಕರೋನಾ ದುರ್ಬಲ ಮಾಡಿದೆ, ಮನಸ್ಸನ್ನ ಗೊಂದಲದಲ್ಲಿಟ್ಟಿದೆ. ಇಂಥ ಸಮಯದಲ್ಲಿ ನಮ್ಮ ಆ ಮಕ್ಕಳಿದಾರಲ್ಲ, ಈ ಬಾರಿನೇ SSLC ಕಟ್ತಾರ ಮಕ್ಕಳು, 2ನೇ PUC ಓದ್ತಾರ ಮಕ್ಕಳು, ಅವರು ಇನ್ನಷ್ಟು ಮಾನಸಿಕವಾಗಿ ಸೂಕ್ಷ್ಮವಾಗಿದ್ದಾರೆ. ಅವ್ರ ಜೊತೆ ನಾವು ಯಾರು ಚೆಲ್ಲಾಟ ಆಡಬಾರ್ದು, ಅವ್ರ ಜೊತೆ ಚೆಲ್ಲಾಟ ಆಡಬಾರ್ದು, ಅವರಲ್ಲಿ ಗೊಂದಲ ಉಂಟು ಮಾಡೋ ಪ್ರಯತ್ನ ಯಾರೂ ಮಾಡಬಾರ್ದು. ಅಂಡ್ ಈ ರೀತಿ ಅವ್ರ ಮನಸ್ಸಲ್ಲಿ ಗೊಂದಲ ಉಂಟು ಮಾಡಿ, ಅವ್ರಿಗೆ ಆತಂಕ ಉಂಟು ಮಾಡಿ, ಅವ್ರ ಜೊತೆ ಚೆಲ್ಲಾಟ ಮಾಡಿ ಸಾಧಿಸೋದು ಏನಿದೆ ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಮಾಧ್ಯಮದಲ್ಲಿರುವ ನನ್ನ ಗೆಳೆಯರನ್ನ, ಈ ಸಾಮಾಜಿಕ ಜಾಲತಾಣದಲ್ಲಿರೋರನ್ನ ಮುಂದೆ ಮನವಿ ಮಾಡ್ಕೊಳ್ತೀನಿ, ದಯವಿಟ್ಟು ಆ ಮಕ್ಕಳ ಸೂಕ್ಷ್ಮ ಮನಸ್ಸಿನ ಜೊತೆ ನಾವು ಆಟ ಆಡೋದು ಬೇಡ, ನಮಗೇನೋ ಒಂದು ಲಾಭ ಸಿಗುತ್ತೆ ಅಂತ ದಯವಿಟ್ಟು ಆಡೋದು ಬೇಡ. ಈಗಾಗಲೇ ಅವರು ಮುಂದೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ನಾವು ಧೈರ್ಯ ತುಂಬಬೇಕು ಅವ್ರಿಗೆ, ಧೈರ್ಯ ತುಂಬಿ ನಿಮಗೇನು ಆಗೋದಿಲ್ಲ, ನೀವೇನು ಗುರಿ ಇಟ್ಕೊಂಡಿದ್ದೀರೋ ಅದು ಸಾಧನೆ ಆಗುತ್ತೆ ಅಂತ ನಾವು ಧೈರ್ಯ ತುಂಬಬೇಕು. ಧೈರ್ಯ ತುಂಬೋದು ಬಿಟ್ಬಿಟ್ಟು ಅವರ ಜೀವನದಲ್ಲಿ ಗೊಂದಲ ಆಗಂತ ವದಂತಿಗಳನ್ನ ಸುಳ್ಳು ಸುದ್ದಿಗಳನ್ನ ಹರಡ್ತಾ ಹೋದರೆ ಇನ್ನು ವಿಶ್ವಾಸಾರ್ಹತೆ ಅನ್ನೋದು ಎಲ್ಲಿ ಉಂಟಾಗುತ್ತೆ? ಸೊ ಅದಕ್ಕೋಸ್ಕರ ನಾನು ಬೆಳಗ್ಗೆಯಿಂದ ತಡೆದೆ, ಮಾತಾಡಬೇಕೋ ಬೇಡೋ ಅಂತ. ಮತ್ತೆ ಇವತ್ತು ಅದೇ ಪ್ರಸಂಗ ಮುಂದುವರೆದು ಅವರೆಲ್ಲರೂ ಕೂಡ ವಾಟ್ಸಪ್ಪಲ್ಲಿ ನನಗೆ ಕಳಿಸ್ತಾ ಫೋನ್ ಮಾಡ್ತಾ ಕೇಳ್ತಾ ಇದ್ದಾರೆ. ನಾ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಮಕ್ಕಳಿಗೆ, ನಮ್ಮ ಎಲ್ಲ ಪೋಷಕರಿಗೆ, ರಾಜ್ಯದ ಶಿಕ್ಷಣ ಇಲಾಖೆಯ ಪರವಾಗಿ ನಾನು ಗಟ್ಟಿಯಾಗಿ ಹೇಳ್ತೀನಿ, ಈ ರೀತಿ ಯಾವುದೇ ತೀರ್ಮಾನ ನಾವು ತಗೊಂಡಿಲ್ಲ, ಈ ರೀತಿ ತಗೊಳ್ಳೋ ಪ್ರಮೇಯನೇ ಬಂದಿಲ್ಲ, ಈ ರೀತಿ ತೀರ್ಮಾನ ತಗೊಳ್ಳೋ ಪರಿಸ್ಥಿತಿನೂ ಉದ್ಭವ ಆಗಿಲ್ಲ. ರಾಜ್ಯ ಆರೋಗ್ಯ ಇಲಾಖೆ ನಮ್ಗೇನು ಕೂಡ ಸೂಚನೆಯನ್ನ ಕಳಿಸಿಲ್ಲ, ನಾವು ಕೂಡ ಯಾವುದೇ ಶಿಫಾರಸನ್ನ ಕಳಿಸಿಲ್ಲ. ಇದು ಕೆಲವರ ಭ್ರಮೆಗಳಿಂದ ಉಂಟಾಗ್ತಾ ಇರುವ ಒಂದು ಸುದ್ದಿ, ಅವರ ಭ್ರಮೆಗೆ ಸತ್ಯದ ಸ್ಥಿತಿಗೆ ವಾಸ್ತವಾಂಶಕ್ಕೆ ಅಜಗಜಾಂತರ ದೂರ, ಏನು ಸಂಬಂಧ ಇಲ್ಲ.
ಪ್ರಾಯಶಃ ಅವರು ಅಂದ್ಕೊಂಡಿರ್ಬೋದು ಈ ರೀತಿ ಸುಳ್ಳು ಸುದ್ದಿ ಹರಡದೆ ನಮ್ಮ ಜನ್ಮ ಸಿದ್ಧವಾದ ಹಕ್ಕು ಅಂತ. ಈ ಸುಳ್ಳು ಸುದ್ದಿನ ಸುಳ್ಳು ಸುದ್ದಿ ಅಂತ ಹೇಳೋದು ನನ್ನ ಜನ್ಮ ಸಿದ್ಧವಾದ ಕರ್ತವ್ಯ ಅಂತ ಇವತ್ತು ನಾನು ತಮ್ಮ ಮುಂದೆ ಬಂದಿದ್ದೀನಿ. ಮಕ್ಕಳೇ ಮತ್ತೆ ಪೋಷಕರೇ, ನೀವ್ಯಾರು ಕೂಡ ಈ ಸುದ್ದಿಗಳಿಂದ ಧೃತಿಗೆಡಬೇಡಿ. ಈ ಸುದ್ದಿಗಳಿಂದ ನೀವು ಯಾವುದೇ ರೀತಿ ಗೊಂದಲಕ್ಕೂ ಈಡಾಗಬೇಡಿ. SSLC ಮಕ್ಕಳಿಗೆ ನಾನು ಮುಂಚೆನೇ ಹೇಳಿದ್ದೀನಿ, ನಿಮ್ಮ ಹಿತವನ್ನ ಮನದಲ್ಲಿ ಇಟ್ಕೊಂಡು ನಾವು ಮುಂದಿನ ಟೈಮ್ ಟೇಬಲ್ ಹೇಳ್ತೀವಿ. April 14 ನಂತರ ಹೇಳ್ತೀವಿ ಅಂತ ಹೇಳಿದ್ವು. ಆದರೆ ಇವತ್ತು ಈ ಒಂದು ಲಾಕ್ಡೌನ್ 3 ಮುಂದುವರೆದಿದೆ. ಇವತ್ತೊಂದು ನಾನು ಚಂದನ TV ಚಾನೆಲ್ ಹೋಗಿದೆ, ಅಲ್ಲಿ ಕೂಡ ಮಾತಾಡಿದ ಇಬ್ಬರು ಮಕ್ಕಳು, ಸರ್ ಎಕ್ಸಾಮ್ ಇಲ್ಲದೆ ಪಾಸ್ ಮಾಡ್ತೀರಂತೆ ನಿಜಾನ ಸರ್ ಅಂತ ಕೇಳಿದ್ರು. ನಿಮ್ಗೇನಪ್ಪ ಬೇಕು ಅಂತಂದೆ. ಇಲ್ಲ ಸರ್ ದಯವಿಟ್ಟು ಬೇಡ, ನಾವು ಓದಿದ್ದೀವಿ ಸರ್, ನಮ್ಮೊಂದು ಎಕ್ಸಾಮ್ ಆಗಬೇಕು ಸರ್ ಅಂತ ಕೇಳಿದ್ರು. ಏ ಆ ಹುಡುಗರುಗಳಿಗಿರುವ ಒಂದು ಮನಸ್ಸು ಈ ಸುಳ್ಳು ಸುದ್ದಿ ಹರಡೋರಿಗೆ ಇಲ್ವಲ್ಲ, ಅದು ನನಗೆ ಬೇಜಾರಾಗ್ತಾ ಇರೋದು. ಸೊ ಅದಕ್ಕೋಸ್ಕರ ಶಿಕ್ಷಣ ಇಲಾಖೆ ಯಾವುದೇ ರೀತಿಯ ಈ ನಿರ್ಧಾರ ಕೈಗೊಂಡಿಲ್ಲ, ನಿರ್ಧಾರ ಕೈಗೊಳ್ಳುವ ಪರಿಸ್ಥಿತಿ ಬಂದಿಲ್ಲ. ನಾವು ಏನು ನಿರ್ಧಾರ ತಗೊಳ್ತೀವಿ ಅದನ್ನು ನಾನು ಶಿಕ್ಷಣ ಸಚಿವನಾಗಿ ನಾನೇ ಎಲ್ಲ ರಾಜ್ಯದ ಮುಂದೆ ಪ್ರಕಟಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಇದ್ಯಾವುದೇ ಸುದ್ದಿ ಬಂದರೂ ಕೂಡ ನಂಬಬೇಡಿ. ನಿಂಪಾಡಿ ನೀವು ನಿಮ್ಮ ಪರೀಕ್ಷೆಗೋಸ್ಕರ ಸಿದ್ಧರಾಗಿ ಯಾವುದೇ ರೀತಿ ವಿಚಲಿತರಾಗಬೇಡಿ. ವಿಚಲಿತರಾಗಿ ಅವರ ಕೈ ಯಾಕೆ ನೀವು ಆಡ್ತೀರಾ? ವಿಚಲಿತರಾಗಬೇಡಿ, ಲವಲವಿಕೆಯಿಂದ ಇರಿ. ಇವತ್ತು ಮೊದಲು ನಮ್ಮ ಯುದ್ಧ ಇರೋದು ಕೊರೋನಾ ವೈರಸ್ ವಿರುದ್ಧ, ನಮ್ಮ ಪರೀಕ್ಷೆ ಇರೋದು ಕೊರೋನಾ ವೈರಸ್ ವಿರುದ್ಧ ಗೆಲ್ಲದರಲ್ಲಿ. ಸೊ ಆ ಕೆಲಸ ಮಾಡೋಣ. ನಾನು ಈ ರಾಜ್ಯದ 8.5 lakh SSLC ಮಕ್ಕಳ ಹಿತೈಷಿ, ಅವರೆಲ್ಲರೂ ಕೂಡ ನನ್ನ ಮಕ್ಕಳು, ನನ್ನ ಕುಟುಂಬದ ಸದಸ್ಯರು ಅಂತ ಅಂದ್ಕೊಂಡಿರೋನು. ನಿಮ್ಮ ಹಿತಕ್ಕೋಸ್ಕರ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಇವತ್ತು ಯೋಚನೆ ಮಾಡ್ತಾ ಇದ್ದೀನಿ, ನಾವು ಸದಾ ಚರ್ಚೆ ಮಾಡ್ತಾ ಇದ್ದೀವಿ. ಈ ರಾಜ್ಯದ ಹೆಸರಾಂತ ಶಿಕ್ಷಣ ತಜ್ಞರ ಜೊತೆ ನಾವು ಮಾತಾಡ್ತಾ ಇದ್ದೀವಿ, ನಿಮಗೆ ಒಳಿತಾಗಂತ ಒಂದು ಕಾರ್ಯವನ್ನೇ ಮಾಡ್ತೀವಿ. ಯಾವುದು ಈ ಸುದ್ದಿಗಳನ್ನ ನಂಬಿಡಿ, SSLC ಎಕ್ಸಾಮ್ ಆಗೋದಿಲ್ಲ, ಎಕ್ಸಾಮ್ ಆಗದೇನೆ ಪಾಸ್ ಆಗ್ತಾರೆ ಅನ್ನೋದು 100 ಸುಳ್ಳು ಸುದ್ದಿ. ಇದು ಅಪ್ಪಟ ಸುಳ್ಳು ಸುದ್ದಿ. ಶಿಕ್ಷಣ ಇಲಾಖೆ ಈ ನಿರ್ಧಾರ ತಗೊಂಡಿಲ್ಲ. ಸೊ ನೀವು ನಿಶ್ಚಿಂತೆಯಿಂದ ಇರಿ ಅಂತ ನಾನು ಈ ಮಾತನ್ನು ಹೇಳ್ತಾ ನನ್ನ ಮಾಧ್ಯಮ ಸ್ನೇಹಿತರಿಗೆ, ಸಾಮಾಜಿಕ ಜಾಲತಾಣದಲ್ಲಿ ಏನೇನೋ ಹಾಕೋರಿಗೆ ಮನವಿ ಮಾಡ್ಕೊಡ್ತೀನಿ. ನೀವು ಬೇಕಾದ್ರೆ ಏನು ಬೇಕಾದ್ರೆ ಹೇಳಿ, ಮಕ್ಕಳ ಜೊತೆ ಚೆಲ್ಲಾಟ ಆಡಬೇಡಿ. ಆ ಮಕ್ಕಳು ಇದರಿಂದ ದಿಗ್ಭ್ರಾಂತರಾಗಬಾರ್ದು, ಮಕ್ಕಳ ಮನಸ್ಸಿಗೆ ನೋವಾಗಬಾರ್ದು, ಗೊಂದಲ ಉಂಟು ಮಾಡಬಾರ್ದು, ಆತಂಕ ಉಂಟು ಮಾಡಬಾರ್ದು. ನಾವೆಲ್ಲ ದೊಡ್ಡವರು ಆ ಮಕ್ಕಳ ಸ್ಥಿತಿಯ ಒಂದು ಸಮಯವನ್ನು ದಾಟಿ ಬಂದಿದ್ದೀವಿ. ನಾವು ನಮ್ಗೆ ಗೊತ್ತಾಗ್ತಾ ಇಲ್ಲ ನಾವು ಆ ಜಾಗದಲ್ಲಿದ್ದರೆ ನಾವು ಹೆಂಗಿರ್ತಾ ಇದ್ವು ಅಂತ. ಸೊ ದಯವಿಟ್ಟು ಆ ಕೆಲಸನ ಮಾಡೋದು ಬೇಡ. ನಾವೆಲ್ಲ ಮಕ್ಕಳ ಹೃದಯದಲ್ಲಿ ಕಸುವು ತುಂಬೋಣ, ಧೈರ್ಯ ತುಂಬೋಣ, ನಾವಿದ್ದೀವಿ ನಿಮ್ಮ ಜೊತೆ ಅಂತ. ಸೊ ಸುಳ್ಳು ಸುದ್ದಿ ಹೇಳಿದ್ರೆ ನಾವು ಅವ್ರ ಜೊತೆ ಇದ್ದಂಗೆ ಆಗಲ್ಲ, ಧೈರ್ಯ ತುಂಬೋದ್ರಿಂದ ಅವ್ರ ಜೊತೆ ಇದ್ದಂಗೆ ಆಗತ್ತೆ. ಈ ಕಾರ್ಯನ ಎಲ್ಲರೂ ಕೂಡ ಮಾಡಬೇಕು, ಎಲ್ಲರೂ ಕೂಡ ಸಹಕರಿಸಬೇಕು ಅಂತ ಭಾಳ ವಿನಮ್ರನಾಗಿ ನಾನು ಕೇಳ್ಕೊಳ್ತೇನೆ. ಮತ್ತೊಮ್ಮೆ ನಾನು ಹೇಳ್ತೀನಿ, ರಾಜ್ಯದ ಶಿಕ್ಷಣ ಇಲಾಖೆ ನಮ್ಮ SSLC PUC ಮಕ್ಕಳ ಒಳಿತುಗೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ. ಯಾವ ರೀತಿ 1ನೇ ಕ್ಲಾಸಿಂದ 9ನೇ ಕ್ಲಾಸ್ವರೆಗೂ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತಗೊಂಡಿದ್ದೀವಿ. ನಾವು SSLC ಪರೀಕ್ಷೆ ಬಗ್ಗೆನೂ ಕೂಡ ಎಲ್ಲರ ಜೊತೆ ಚರ್ಚೆ ಮಾಡ್ತಾ ಇದ್ದೀವಿ, ಶಿಕ್ಷಣ ತಜ್ಞರ ಜೊತೆ ಯಾವ ದಿನಾಂಕ ಯಾವ ರೀತಿ ಟೈಮ್ ಟೇಬಲ್ ಇರಬೇಕು ಅಂತ ಅದನ್ನು ಪ್ರಕಟಿಸ್ತೀವಿ. ಮಕ್ಕಳೆಲ್ಲರೂ ಕೂಡ ನಿಶ್ಚಿಂತೆಯಿಂದ ಇರಿ. ನೀವಾಯಿತು, ನಿಮ್ಮ ಓದಾಯಿತು, ಈ ರಾಜ್ಯದ ಶಿಕ್ಷಣ ಇಲಾಖೆ ನಿಮ್ಮ ಜೊತೆ ಇದೆ ಅಂತ ಹೇಳಿ ನಾನು ಈ ಮಾತುಗಳನ್ನ ಮುಗಿಸ್ತೇನೆ. ಎಲ್ಲರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.